ಸ್ನೇಹಿತರೆ, ಇದು ರೈತರಿಗೆ ತುಂಬ ಲಾಭದಾಯಕವಾದ ಎರೆಹುಳು ಗೊಬ್ಬರ ತಯಾರಿಕಾ ಘಟಕ. ಇದಕ್ಕೆ ನೀರಿನ ಅವಶ್ಯಕತೆ ಇದ್ದು ಅಗತ್ಯಕ್ಕಿಂತ ಹೆಚ್ಚಾಗಿ ಹೊರಬರುವ ನೀರನ್ನು ಎರೆಜಲ ಎಂದು ಕರೆಯುತ್ತಾರೆ. ಈ ಎರೆಜಲವು ರೈತರಿಗೆ ತುಂಬ ಉಪಯುಕ್ತವಾಗಿದೆ. ಆ ಬಗ್ಗೆ ಹೆಚ್ಚಿನ ವಿವರಗಳನ್ನು ಸಾಲಿಗ್ರಾಮದ ಪ್ರಗತಿಪರ ರೈತ ಶ್ರೀ ರಮೇಶ್ ಹೆರ್ಲೆ ನೀಡುತ್ತಿದ್ದಾರೆ. ಮೇಲೆ ನಾವು 40% ನೀರು ಮೇಂಟೈನ್ ಮಾಡ್ಕೊಂಡಲ್ಲ, ಆವಾಗ ಅವಾಗ ನೀರು ಹಾಕ್ತಾ ಇರುತ್ತಲ್ಲ, ಆವಾಗ ಸ್ವಲ್ಪ ಎಸ್ಟಿಮೇಟ್ ಹೆಚ್ಚಿಗೆ ನೀರು ಬಂದೇ ಬರುತ್ತದೆ. ಆ ನೀರು ಬಂದದ್ದು ಏನಾಗುತ್ತಂದರೆ, ನಾವಿಲ್ಲಿ ಸೋಪ್ ಇಟ್ಟಿದ್ವಿ, ಈ ಸೈಡ್ ಸೋಪ್ ಇಟ್ಟಿದ್ವಿ, ಸೋಪ್ ಇಡೋಕೆ ಹೋಗಿ ಅದೆಲ್ಲ ಎರೆ ಎಲ್ಲ ತಾಕೊಂಡು ಎರೆ ಇದೆಲ್ಲ ಅವ್ರದ್ದು ಎರೆ ಗೊಬ್ಬರ ತಾಕೊಂಡು ಬರುವಾಗ ನೀರು ಕೆಳಗೆ ಬಂದು ಈ ಪೈಪಲ್ಲಿ ಕೆಳಗೆ ಬರ್ತದೆ ನೋಡಿ. ಈ ಪೈಪ್ ಇಟ್ಟಿದ್ದು ಅದಕ್ಕೆ ಈ ಪೈಪಲ್ಲಿ ಬಂದು ಎರೆ ಜಲಲ್ಲಿ ಕಳೆ ಸ್ಟಾಕ್ ಆಗುತ್ತೆ. ನಾವು ಅಡಿಗೆ ಪಾತ್ರೆ ಇಟ್ಕೊಳ್ಳಿ, ಪಾತ್ರೆ ಅಥವಾ ಬಕೆಟ್ ಇಡಬೇಕು, ಪಂಡ ಮಾಡಿ ಬಕೆಟ್ ಇಟ್ಟರೆ. ಯಾಕಂದರೆ ನಿನ್ನ ಫಸ್ಟ್ ಪ್ರಾಜೆಕ್ಟ್, ಇನ್ನು ನನಗೆ ನೀರು ಎಳೆ ಈ ಸೆಕೆಗಾಲದಲ್ಲಂತೂ ಬರ್ತಾ ಇಲ್ಲ, ಅದು ಇನ್ನೀಗ ಇನ್ನೆಕ್ಕೆ ಸ್ಟಾರ್ಟ್ ಆಗುತ್ತೆ ಇದೀಗ ಬರಲಿಕ್ಕೆ. ಮೇಂಟೈನ್ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೊಂಡ ಮಾಡಿ ಆ ಎರೆ ಜಲನ್ನು ಕಲೆಕ್ಟ್ ಮಾಡಿ ಸ್ಪ್ರೇ ಮಾಡ್ಬೋದು. ಡೈಲ್ಯೂಟ್ ಮಾಡ್ತೀನಿ, ಸ್ಟ್ರಾಂಗ್ ಇರುತ್ತೆ. ಹಾಂ, ಎರೆ ಜಲ ಭಾಳ ಬೇಡಿಕೆ ಇದೆ. ಅಂದರೆ ಎರೆ ಹುಳ ಆ ನೀರನ್ನು ಮಾಯಿಶ್ಚರ್ ಮೇಂಟೈನ್ ಮಾಡುವಾಗ ಎರೆ ಗೊಬ್ಬರ ಎರೆ ಹುಳ ಎರೆ ಮೊಟ್ಟೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ದಾಟ್ಕೊಂಡು ಆ ನೀರು ಬರ್ತದೆ. ಅವ್ದು ಎಲ್ಲ ಬಿಟ್ಟಂಥ ಅಂಶಗಳು ಎಲ್ಲ ಆವಾಗ ಅದು ಹೈಲಿ ಪೋಷಕಾಂಶ ಇತ್ತು ಅಂತ ಹೇಳ್ಬೋದು. ಮತ್ತು ಹಾರ್ಮೋನ್ಫುಲ್. ಯಾಕಂದರೆ ಟ್ರಯಲಲ್ಲೂ ಸಕ್ಸಸ್ ಆಗಿದೆ. ಯಾವುದು ಈ ಹೂವಿನ ಗಿಡಕ್ಕೆ ತರಕಾರಿ ಗಿಡಕ್ಕೆ ಎಲ್ಲ ಸ್ಪ್ರೇ ಮಾಡಿಕೊಂಡಿದೆ. ಎರೆ ಜಲ ಇಸ್ ಬೆಸ್ಟ್ ಅಂತ. ಎಲೆ ಅಂದರೆ ಅದು ಹೂವಿಗೂ ಆಗುತ್ತೆ. ಹೂವಲ್ಲಿ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ನೀವು ಫ್ಲವರಿಂಗ್ ಜಾಸ್ತಿ ಬರ್ಬೋದು, ಫಿಮೇಲ್ ಫ್ಲವರ್ ಜಾಸ್ತಿ ಮಾಡ್ಬೋದು. ಒಂದು ಹಾರ್ಮೋನ್ ಕೊಟ್ಟಂಗೆ, ನ್ಯಾಚುರಲ್ ಹಾರ್ಮೋನ್ ಕೊಟ್ಟಂಗೆ ಹೇಳುತ್ತೆ ಎಲ್ಲ. ಒಂದು ಅವು ಗ್ರಂಥಿಗಳನ್ನು ಚಾಲನೆ ಮಾಡಲಿಕ್ಕೆ. ಹಾಂ, ಎರೆ ಜಲದಿಂದ ತುಂಬ ಪುಸ್ತಕ ಬಂದಿದೆ ನೋಡಿ, ಎರೆ ಜಲದ ಬಗ್ಗೆ. ಹಾಂ, ಎರೆ ಜಲ ಹೈಲಿ ಇದು ಬೇಡಿಕೆ ಇರುವಂಥದ್ದು, ಯೂಸ್ಫುಲ್ಲೂ ಹೌದು ಎರೆ ಜಲ. ಹಾಂ.